ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೇ ಪ್ರಮುಖ ನಗರವಾಗಿದ್ದು ಉದ್ಯಮ, ಶಿಕ್ಷಣ, ಧಾರ್ಮಿಕ ನೆಲೆಗಟ್ಟಿನಲ್ಲಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಆದರೆ ಇಲ್ಲಿನ ಪ್ರಮುಖ ರಸ್ತೆಗಳು ಕಳೆದ ಮಳೆಗಾಲದ ಅವಧಿಯಲ್ಲೇ ಹೊಂಡ ಬಿದ್ದಿದ್ದರೂ ಇನ್ನೂ ಕೂಡ ರಸ್ತೆ ಹೊಂಡಗಳನ್ನು ಮುಚ್ಚಲು ಮುಂದಾಗದ ಸ್ಥಳೀಯ ಆಡಳಿತ ಈ ಕುರಿತು ಮೌನ ವಹಿಸಿದೆ. ನಗರದ ನೆಲ್ಲಿಕಟ್ಟೆ, ಗಾಂಧಿಕಟ್ಟೆ, ಬುಳುವಾರಿನ ಕರ್ಮಲ, ಸಿಟಿ ಆಸ್ಪತ್ರೆ, ಚೇತನ ಆಸ್ಪತ್ರೆ, ಅಂಚೆ ಕಚೇರಿ ಎದುರುಗಡೆ ಮುಖ್ಯ ರಸ್ತೆಗಳು ಹಾಗೂ ಪ್ರಧಾನ ರಸ್ತೆಯಿಂದ ಮೊಳಹಳ್ಳಿ ಶಿವರಾಮ್ ವೃತ್ತಕ್ಕೆ ಹೋಗುವ ರಸ್ತೆ ಹೀಗೆ ಎಲ್ಲಾ ಪ್ರಮುಖ ರಸ್ತೆಗಳು ಹೊಂಡಗುಂಡಿಗಳಿಂದ ತುಂಬಿದೆ. ಇಲ್ಲಿನ ನಾಯಕರು ಕೇವಲ ಭಾಷಣ ಬಿಗಿಯುವುದು, ಭರವಸೆ ನೀಡುವುದು, ನಾನೇ ಎಲ್ಲವನ್ನೂ ಮಾಡುತ್ತಿರುವುದು ಎನ್ನುವುದರ ಬದಲು ನಗರದ ಕುಲಗೆಟ್ಟ ರಸ್ತೆಗಳನ್ನು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಬದ್ಧತೆಯನ್ನು ಪ್ರದರ್ಶಿಸಿದ್ದರೆ ಪ್ರಯಾಣಿಕರು ನೆಮ್ಮದಿಯಾಗಿರುತ್ತಿದ್ದರು ಎಂಬುದು ಸಾರ್ವಜನಿಕರ ಆಗ್ರಹ. ನಮ್ಮ ಮುಖ್ಯ ರಸ್ತೆಗಳನ್ನು ನೋಡುವಾಗ ನಮಗೆ ಬೇಸರ ಆಗ್ತದೆ. ಎಲ್ಲ ರಸ್ತೆಗಳು ಹೊಂಡ ಬಿದ್ದು ಹೋಗಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಬಗ್ಗೆ ನಾನು ಸ್ವಲ್ಪ ಸಮಯದ ಹಿಂದೆ ನಾನು ಶಾಸಕರ ಗಮನಕ್ಕೆ ತಂದಿದ್ದೇನೆ. ಶಾಸಕರು ಅವರ ಪಿ ಎನ್ನು, ಸರ್ಕಾರದ ಪಿ ಎನ್ನು ಕರೆದು ಅವರ ಗಮನಕ್ಕೆ ತಂದು ಅದಕ್ಕೆ ಏನೆಲ್ಲ ಆಗಬೇಕು, ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಸೂಚನೆ ಮೇರೆಗೆ ಆಗ ಮಳೆಗಾಲ ಇತ್ತು. ಮಳೆಗಾಲದ ಸಂದರ್ಭದಲ್ಲಿ ಮಳೆ ಎಡೆಯಲ್ಲಿ ಬಂದು ಸ್ವಲ್ಪ ಗಾಂಧಿಕಟ್ಟೆ ಹತ್ರ ಸ್ವಲ್ಪ ಹೊಂಡವನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ಮಾಡಿದರು. ಅದು ಈ ಮಳೆಗೆ ಅದು ನಿಲ್ಲುವುದಿಲ್ಲ. ಅದು ಸ್ವಲ್ಪ ದಿವಸ ಆಗ ಅದು ವಾಪಸ್ಸು ಹೋಗಿ ಈಗ ವಾಪಸ್ಸು ಹೊಂಡಗಳಾಗಿದೆ. ಈಗ ಮಳೆಗಾಲ ಇಲ್ಲ, ಮಳೆಗಾಲ ಹೋಗಿ ಈಗ 2-3 ತಿಂಗಳು ಆಗ್ತಾ ಬಂತು. ಹಾಗಾದರೆ ಈಗಾದರೂ ಮಾಡ್ಬೋದಲ್ಲ ಅವರಿಗೆ, ಮೊನ್ನೆ ಮಳೆಗಾಲ ಅಂತೇಳಿ ಕಾರಣ ಕೊಡ್ತಿದ್ರು. ಹಾಗಾದರೆ ಈಗ ಬೇಸಿಗೆಗಾಲ ಅಲ್ಲ, ಈಗಾದರೂ ಮಾಡ್ಬೋದಿತ್ತಲ್ಲ. ಕೇವಲ ಗಾಂಧಿಘಟ್ಟೆ ಆದರೂ ತೊಂದರೆ ಇಲ್ಲ. ಇಲ್ಲಿ ನೋಡಿ, ಆ ಬಳುವಾರ ಕರ್ಮಲದ ಹತ್ರ, ಇಲ್ಲಿ ಸಿಟಿ ಆಸ್ಪತ್ರೆ ಹತ್ರ, ಚೇತನ ಆಸ್ಪತ್ರೆ ಹತ್ರ ಎಲ್ಲಿ ಹೋಗಿ ನೀವು ಪುತ್ತೂರಿನ ಈ ಹಾರ್ಟ್ ಆಫ್ ಸಿಟಿಯಲ್ಲಿ ಇರುವಂಥ ಎಲ್ಲ ರಸ್ತೆಗಳು ಕೂಡ ಎಲ್ಲ ಹೊಂಡಗಳಾಗಿದೆ. ಹಾಗಿರುವಾಗ ಇದಕ್ಕೆ ಇಷ್ಟು ನಿರ್ಲಕ್ಷ್ಯ ಯಾಕೆ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗೋದಿಲ್ಲ. ಯಾಕೆಂದರೆ ಶಾಸಕರ ಗಮನಕ್ಕೆ ಬರಲಿಲ್ಲ ಆದರೆ ಅದು ಇಲ್ಲ ಅಂತ ಹೇಳ್ಬೋದು. ಶಾಸಕರ ಗಮನಕ್ಕೂ ಕೂಡ ನಾವು ತಂದಿದ್ದೇವೆ ಸಾರ್ವಜನಿಕವಾಗಿ. ಅಧಿಕಾರಿಗಳು ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಅವರ ಕಿಸೆಯಿಂದ ನಾವು ಹಾಕಿ ಅಂತೇಳಿ ನಾವು ಕೇಳೋದಲ್ಲ. ನಾವೇನು ಭಿಕ್ಷುಕರ ನಾವು ಕೇಳಲಿಕ್ಕೆ? ನಾವು ಹೋಗಿ ಅವರ ಹತ್ರ ಹೇಳಬೇಕು ರಸ್ತೆ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ ಅಂತೇಳಿ. ಅವ್ರಿಗೆ ಗೊತ್ತಾಗೋದಿಲ್ಲ ಅವರು ಏನು ಇದರಲ್ಲಿ ಫ್ಲೈಟಲ್ಲಿ ಹೋಗುದಾ, ವಿಮಾನದ ಹೆಲಿಕಾಪ್ಟರಲ್ಲಿ ಹೋಗುದಾ. ಅವರು ಹೋಗೋದು ರಸ್ತೆಯಲ್ಲಿ ಅಲ್ಲ ಇಲ್ಲಿಂದ.